ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇವತ್ತು ಭೀಮ್ನ ಮಾವಸೆ ವ್ರತ, ಎಲ್ಲ ಅರೇಂಜ್ ಮಾಡಕ್ ಬಿಟ್ಟು ಯಾಕೆ ಹಿಂಗ್ ಮಾತಾಡ್ತಾ ನಿಂತಿದ್ದೀರಾ? ಅಕ್ಕ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಹೌದಾ? ಹಾಗಾದ್ರೆ ಏನ್ ಬೇಕೋ ಎಲ್ಲ ರೆಡಿ ಮಾಡ್ಬಿಡಿ. ಅತ್ತೆ, ಕಣ್ಣು ಮುಚ್ಚಿ ಬಿಡೋಷ್ಟ್ರಲ್ಲಿ ನೋಡಿ ಹೇಗ್ ರೆಡಿ ಮಾಡ್ತೀವಿ ಅಂತ. ಅದ್ಕೆ ನೀವಿವತ್ತು ರೂಮ್ ಬಿಟ್ಟು ಹೊರಗ್ ಬಂದಿರೋದೇ ನಮಗ್ ಹಬ್ಬ, ಅಂದ್ಮೇಲೆ ಎಲ್ರ ಖುಷಿ ಕೇಳ್ಬೇಕಾ? ಸರಿ, ಒಂದ್ ಕೆಲ್ಸ ಮಾಡಿ, ನೀವು ಮನೆ ಎಲ್ಲ ಅಲಂಕಾರ ಮಾಡಿ, ನಾನ್ ಪೂಜೆಗೆ ರೆಡಿ ಮಾಡ್ಕೋತೀನಿ. ಆಯ್ತು, ನಾನ್ ನೈವೇದ್ಯಕ್ಕೆ ರೆಡಿ ಮಾಡ್ತೀನಿ. ಲೇ ಪ್ರೀತು, ಏನ್ ನೋಡ್ತಾ ಇಯ್ಯಾ? ಬಾಬೇಗ ಮನೆನ ಪಳಪಳ ಅಂತ ಉಳಿಯೋಗ್ ಮಾಡೋಣ. ಮನೆ ಅಂತೂ ಇದ್ದಾಗೆ ಇದ್ರು ಪರವಾಗಿಲ್ಲ, ನೀವಿಬ್ರು ಮಾತ್ರ ಒಟವಟ ಅನ್ಬೇಡಿ. ಲೇ ಶೆಕ್ಕೋ, ಒಟವಟ ಅನ್ನ ನಾನಲ್ಲ. ಮತ್ತಾರಪ್ಪ, ಒಂದು ಕಪ್ಪೆ, ಇನ್ನೊಂದು ನಿಮ್ಮಮ್ಮ. ಲೇ, ಭೀಮ್ನ ಅಮಾವಾಸ್ಯೆ ದಿವಸ ಹೆಂಡತಿ ಕೋಪ ಮಾಡ್ಕೊಂಡ್ರೆ ಮುಂದಿನ ಜನ್ಮದಲ್ಲೂ ಈ ಜನ್ಮದಲ್ಲಿ ಸಿಕ್ಕಿದ ಗಂಡಾನೇ ಸಿಕ್ತಾನಂತೆ. ಅಯ್ಯಯ್ಯೋ, ಹಾಗಾದ್ರೆ ನಾನಿವತ್ತು ತುಂಬಾ ಖುಷಿಯಾಗಿರ್ತೀನಪ್ಪ. ಇದು ಒಂದ್ ಜನ್ಮದಲ್ಲೇ ಸಹಿಸ್ಕೊಳಕ್ ಆಗ್ತಿಲ್ಲ. ಇನ್ ಮುಂದಿನ ಜನ್ಮ ಅಂದ್ರ ಅಷ್ಟೇ ನನ್ ಕತೆ ಅಲ್ವಾ. ಅತ್ಗೆ ನೋಡಿ ಇವ್ರನ್ನ. ಲೇ ಪ್ರೀತು, ನಿಮ್ಮಮ್ಮನ ಕಾಟ ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಬಾಪ ರೆಡಿ ಮಾಡೋಣ, ಹೋಗೋಣ, ತಗೊಳೋ ತಗೊಳೋ. ನಡಿ 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 ನಡಿಯಪ್ಪ. ಗುಡ್ ಮಾರ್ನಿಂಗ್ ಗಂಗೆ, ಎದೇಳು. ಪ್ಲೀಸ್ ಅಭಯ್, ಇನ್ ಸ್ವಲ್ಪ ಹೊತ್ ಮಲ್ಕೊಳಕ್ ಬಿಡಿ. ಗಂಗೆ, ಆಲ್ರೆಡಿ ಟೈಮ್ ಆಗಿದೆ. ಆ ಸೂರ್ಯಂಗೇನ್ ಮಾಡಕ್ ಕೆಲ್ಸ ಇಲ್ವಂತ? ಯಾವ ಸೂರ್ಯನ್ ಬಗ್ಗೆ ಹೇಳ್ತಿದ್ಯಾ? ಜಗತ್ ಬೆಳಗಕ್ ಇರೋನ್ ಒಬ್ನೇ ಸೂರ್ಯ ತಾನೆ, ಅವನ್ ಬಗ್ಗೆನೆ. ಇನ್ ಸ್ವಲ್ಪ ಹೊತ್ ಬಿಟ್ ಬರಕ್ ಅವನ್ಗೇನ್ ದಾಡಿ, ಬೆಳ್ಬೆಳ್ಗೆನೆ ಬಂದ್ಬಿಡ್ತಾನ್ ತೊಂದ್ರೆ ಕೊಡಕ್. ಗಂಗೆ, ಇಲ್ ಮಲ್ಕೊಂಡ್ ಬೈದ್ರೆ ಕೇಳ್ಸಲ್ಲ, ಅದಕ್ಕೆ ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡು ಯಾಕಿಷ್ಟು ಬೇಗ ಬಂದೆ ಅಂತ ಬೈದ್ ಬುದ್ಧಿ ಹೇಳು. ನಾಳೆಯಿಂದ ಲೇಟಾಗ್ ಬಾ ಅಂತ ಹೇಳು. ಆ ಕೆಲ್ಸ ನೀವೇ ಮಾಡ್ಬೋದಲ್ವಾ? ಮಾಡಿದ್ರಾಯ್ತು, ಈಗ ಸದ್ಯಕ್ಕೆ ಎದ್ದೇಳು. ಈ ಚಳಿಲ್ ಪಕ್ಕದಲ್ ನೀವಂತೂ ಇಲ್ಲ, ಕಡೆ ಪಕ್ಷ ಬೆಡ್ಶೀಟ್ ಹೊತ್ಕೊಂಡ್ ಮಲಗಕ್ಕಾದ್ರೂ ಬಿಡಿ. ಗಂಗೆ, ಇವತ್ತು ಹಬ್ಬ. ಹಾಗಾದ್ರೆ ನಾನು ಎದ್ದು ಬರ್ಲೇಬೇಕಾ? ಹೌದು, ಎಲ್ರೂ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಹಾಗಿದ್ರೆ ನೀವೇ ಎಬ್ಸಿ. ಹೇಗೆ? ಹೆಂಡತಿ ಗಂಡಂಗೆ ಬಿಸಿ ಬಿಸಿ ಕಾಫಿ ಕೊಟ್ಟು ಮುದ್ದು ಮಾಡಿ ಒಂದೆರಡು ಮುದ್ದು ಕೊಟ್ಟು ಎಬ್ಸೋ ರೀತಿ. ಇದ್ಯಾಕೋ ಓವರ್ ಆಯ್ತು ಅಂತ ಅನಿಸ್ತಿಲ್ವಾ ನಿನಗೆ? ನನ್ ಕೇಳ್ತಿರೋದು ಎರಡೇ. ಗಂಗೆ, ತರ್ಲೆ ಸಾಕು, ಎದೇಳು. ಬಿದ್ದಿದ್ದಿಕ್ಕಾ ಅಥವಾ ನನ್ನ ಎಬ್ಸಿದಿಕ್ಕ? ಅದು ಬ್ಯಾಲೆನ್ಸ್ ತಪ್ಪಿ ನಿನ್ ಮೇಲೆ ಬಿದ್ದ್ಬಿಟ್ಟೆ ಅಲ್ವಾ, ಅದಕ್ಕೋಸ್ಕರ. ಈ ಗಂಡು ಒಂಥರ ಗ್ಯಾಸ್ ಸ್ಟವ್ ಇದ್ದಂಗೆ, ಆನ್ ಮಾಡಿ ಹಚ್ಚಿದ ತಕ್ಷಣ ಪಟ್ ಅಂತ ಹಚ್ಕೊಳ್ಳುತ್ತೆ. ಆದ್ರೆ ಹೆಣ್ಮಕ್ಳು ಹಸಿ ಸೌದೆ ರೀತಿ ಅಂತೆ, ಎಷ್ಟು ಸೀಮೆಣ್ಣೆ ಹಾಕಿದ್ರು ಕೂಡ ಹತ್ಕೊಳ್ದೆ ಕಾಟ ಕೊಡ್ತಾರಂತೆ. ಆದ್ರೆ ನೀವೇನು ಇಷ್ಟೊಂದು ಕಾಟ ಕೊಡ್ತಿದ್ದೀರಾ? ನಿಜ ಹೇಳಿ, ನೀವೇನಾದ್ರೂ ಆಂಜನೇಯನ್ ವ್ರತ ಮಾಡ್ತಾ ಇದ್ದೀರಾ? ಗಂಗೆ, ಇದು ಮಾತಾಡೋ ಟೈಮ್ ಅಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇದು ಮುದ್ ಮಾಡೋ ಟೈಮ್, ಮುದ್ ಕೊಡೋ ಟೈಮ್. ಗಂಗೆ, ಇವತ್ತು ಭೀಮ್ನ ಅಮಾವಾಸ್ಯೆ ಇದೆ. ಭೀಮ್ನ ಅಮಾವಾಸ್ಯೆನಾ? ಅದೇ ಗಂಡನ್ ಪಾದ ತೊಳೆದು ಪಾದ ಪೂಜೆ ಮಾಡಿ ಆಶೀರ್ವಾದ ತಗೋತೀವಲ್ಲ, ಅದೇ ತಾನೇ? ಹೌದು, ಅದಕ್ಕೆ ಅಮ್ಮ ನಿನ್ನ ರೆಡಿಯಾಗಿ ಬರಕ್ ಹೇಳಿದ್ರು. ಹಾಗಿದ್ರೆ ನಾನಿವತ್ ಪೂಜೆ ಎಲ್ಲ ಮಾಡ್ಬೇಕಾ? ಏನೋ ಶಾಸ್ತ್ರ ಎಲ್ಲ ಇದೆಯಂತೆ, ನನಗೂ ಅದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಿಲ್ಲ. ಅಯ್ಯೋ, ತಿಳ್ಕೊಂಡ್ ಬರೋದಲ್ವಾ? ನಾನ್ ನಿಮ್ ಹತ್ರ ಹೇಳಿಸ್ಕೊಂಡು ಇಲ್ಲೇ ಅದೇನ್ ಪೂಜೆ ಮಾಡ್ಬೇಕೋ ಮಾಡಿ ಕೊನೆಗ್ ನಿಮ್ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೆ. ತರ್ಲೆ ಸಾಕು, ಪೂಜೆ ಇಲ್ಲಲ್ಲ, ಅಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಬಾ. ಅಭಯೋರೆ, ನಂಗ್ ಅದೆಲ್ಲ ಬರಲ್ಲ, ಸುಮ್ನೆ ಬಂದಲ್ ನಿಲ್ಲಕ್ ಆಗುತ್ತಾ? ಅಕ್ಕ ಏನಾದ್ರೂ ಇದ್ದಿದ್ರೆ ಅವಳ ಹತ್ರ ಹೇಳಿಸ್ಕೊತಾ ಇದ್ದೆ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿ
ಹೇಳ್ಬೇಕು ಅಂದ್ರೆ ಇದ್ರ ಲಕ್ಕ ತುಂಬಾ ಜಾಣೆ. ದೇವ್ರ ಪೂಜೆ ಪುನಸ್ಕಾರ ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾಳೆ. ಒಂದ್ ವೇಳೆ ಅಕ್ಕಂಗೆ ಭೀಮ್ನವಾಸೆ ಬಗ್ಗೆ ಹೇಳು ಅಂದ್ರೆ ಹಾಡಲೇ ಬೇಕಿದ್ರು ಹೇಳ್ಬಿಡ್ತಾಳೆ. ಅವಳು ಅಷ್ಟು ತಿಳ್ಕೊಂಡಿದ್ದಾಳೆ. ಭಕ್ತಿ ವಿಚಾರದಲ್ಲಿ ಅಕ್ಕ ಹೇಗೆ ಗೊತ್ತಾ? ಈ ಪುರಾಣ ಕಥೆಗಳಲ್ಲಿ ಹಾಡ್ ಹೇಳಿ ಮಳೆ ಬರ್ಸ್ತಿದ್ರು ಅಂತಿದ್ರಲ್ಲ, ಹಾಗೆ ನಮ್ಮಕ್ಕ ಪೂಜೆ ಮಾಡಿ ಹಾಡ್ ಹೇಳಿ ಮಳೆನೂ ಬರೆಸ್ತಾಳೆ, ಬೇಕಿದ್ರೆ ಕಲ್ಲಿಗೆ ಜೀವನ ತರಿಸ್ತಾಳೆ. ಅವಳ ಹಾಡಿಂದಾನೆ ನನ್ ಮನ್ಸನ್ ಕದ್ಲು. ಅಭಯ್ ಅವ್ರೇ, ಎಲ್ ಕಳ್ದ್ ಹೋಗ್ಬಿಟ್ರಿ? ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಬೇಗ ರೆಡಿ ಆಗೋ. ನೇಹ, ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡ್ ಬಂದೆ? ಮತ್ತೆ ಅಲ್ಲೇ ಇತ್ಕೊಂಡು ಗಂಗೆ ಗಂಡನ್ ಪೂಜೆ ಮಾಡೋದಕ್ಕೆ ಅರೇಂಜ್ಮೆಂಟ್ ನೋಡ್ಕೋಬೇಕಿತ್ತ? ಅದಕ್ಕೋಸ್ಕರ ನಾನು ಇಲ್ಲಿಗ್ ಬಂದಿರೋದು. ನೋಡ್ ನೇಹ, ಇನ್ನೇನೇನ್ ನೋಡ್ಲಿ, ಈ ಮನೆ ಸೊಸೆ ನೀನೇ, ಅದನ್ ತಪ್ಸೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ ಅಂತ ಹೇಳಿ ನೂರಾರು ಕನಸುಗಳನ್ನ ಕಟ್ಟಿ ಆಸೆಗಳನ್ನ ಹುಟ್ಟಾಕಿ ನನ್ನನ್ನ ಈ ಮನೆವರೆಗೂ ಬರೋ ಹಾಗೆ ಮಾಡಿದ್ರಿ. ನಿಮ್ ಮಾತ್ ನಂಬ್ಕೊಂಡ್ ಬಂದಿದ್ ತಪ್ಪಿಗೆ ನಾನೇ ಓಡಾಡಿ ಮದ್ವೆ ಅರೇಂಜ್ಮೆಂಟ್ಸ್ ಮಾಡಿದ್ದಲ್ದೆ ಕೊನೆಗಿದೆ ಕೈಯಲ್ಲಿ ಅವಳಿಗೆ ಆರತಿ ಮಾಡಿ ಈ ಮನೆಗ್ ತುಂಬಿಸ್ಕೊಳ್ಳೋ ಪರಿಸ್ಥಿತಿ ತಂದ್ಬಿಟ್ರಿ. ನೀನು ಈ ಮನೆ ಸೊಸೆ ಅಂತ ಹೇಳಿದ್ದೆ, ಅವಳಿಗೆ ಆರತಿ ಮಾಡು ಅಂತ ನಾ ಹೇಳಿರ್ಲಿಲ್ಲ. ಆಸೆ ನಿರಾಸೆ ಆಗ್ಬಾರ್ದು, ಕನಸುಗಳಿಗೆ ಕೊಳ್ಳೆ ಇಟ್ಕೋಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಹೃದಯದಲ್ಲಿ ಬೆಂಕಿ ಉರಿತಾ ಇದ್ರು. ಕಾಲ್ ನೋವು ಅಂತ ನಾಟಕ ಆಡ್ಕೊಂಡು ಈ ಮನೆಗ್ ಬಂದ್ ಸೇರ್ಕೊಂಡೆ. ಇನ್ನೂ ಸಮಯ ಮೀರಿಲ್ಲ, ಅಷ್ಟು ಸುಲಭವಾಗಿ ನಿನ್ ಕನಸುಗಳಿಗೆ ಕೊಳ್ಳಿ ಇಡೋದಕ್ಕೆ ನಾನ್ ಬಿಡಲ್ಲ. ಇವತ್ತು ಒಂದು ವಿಷಯ ಅಂತೂ ಕ್ಲಿಯರ್ ಆಯ್ತು, ನೀವ್ ನನ್ನನ್ನ ಇಲ್ಲಿ ಕರ್ಸ್ಕೊಂಡಿರೋದು ನನ್ನ ಆಸೆಗಳನ್ನ ಪೂರ್ತಿ ಮಾಡೋದಕ್ಕಲ್ಲ, ನಿಮ್ ಕನಸುಗಳನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ, ನೀವ್ ಹಾಕೊಂಡಿರೋ ಫೌಂಡೇಶನ್ ಸ್ಟ್ರಾಂಗ್ ಆಗಿ ಕಟ್ಕೊಳ್ಳೋದಕ್ಕೆ, ನಿಮ್ ಗುರಿನ ತಲುಪೋದಕ್ಕೆ ಅಲ್ವಾ? ಒಂದ್ ಬಳ್ಳಿ ಬೆಳಿಬೇಕು ಅಂದಾಗ ಇನ್ನೊಂದ್ ಗಿಡದ ಆಶ್ರಯ ಬೇಕಾಗತ್ತೆ. ಹಾಗೆ ನೀನು ಇಲ್ಲೇ ಉಳಿಬೇಕು ಅಂದ್ರೆ ನನ್ನ ಸಹಕಾರ ನಿನ್ಗೆ ಅವಶ್ಯಕತೆ ಇದೆ. ಖಂಡಿತ ನಾನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀನಿ, ನಿನ್ನ ಈ ಮನೆ ಸೊಸೆ ಮಾಡ್ತೀನಿ. ಯೋಚನೆ ಮಾಡ್ಬೇಡ, ನೀವೇನು ಮಾಡೋದ್ಬೇಡ. ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಆದಷ್ಟು ಬೇಗ ನಾನು ಅನ್ಕೊಂಡಿರೋದನ್ನ ಮಾಡಿ ತೋರಿಸ್ತೀನಿ.